ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ನವಂಬರ್ ತಿಂಗಳ 28 ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:20, ಸೂರ್ಯಾಸ್ತ 5:50. ಈ ದಿನದ ಕರಣ ಪೂರ್ವಕರಣ ತೈತುಲ, ಇದು 5:53 ಇರುವಂಥದ್ದು. ನಂತರ ಉತ್ತರ ಕರಣ ಗರಜ ಆರಂಭ ಆಗತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಶೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ 4:29-5:55. ಗುಳಿಕ ಕಾಲ ಈ ದಿನ ಅಪರಾಹ್ನ 3:03-4:29. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12:11-1:37 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:59-4:41. ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 11:47-12:29 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು 10:48-12:00 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲಗಳಿದೆ. ಅಂದರೆ ಮಿಥುನ ರಾಶಿಯವರಿಗೆ ಚಂದ್ರ 3 ಸ್ಥಾನದಲ್ಲಿದ್ದಾನೆ, ಇದರಿಂದ ದ್ರವ್ಯ ಲಾಭ ಉಂಟಾಗುತ್ತೆ. ಸಿಂಹ ರಾಶಿಯವರಿಗೆ ತಮ್ಮ ರಾಶಿಯಲ್ಲೇ ಚಂದ್ರ ಸ್ಥಿತನಾಗಿರೋದರಿಂದ ದೇಹ ಸೌಖ್ಯ ಇರುವಂಥದ್ದು. ಇನ್ನು ತುಲಾರಾಶಿಯವರಿಗೆ ಲಾಭಸ್ಥಾನ 11 ಚಂದ್ರ ಇದ್ದಾನೆ, ಇದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಚಂದ್ರ 10 ಸ್ಥಾನದಲ್ಲಿದ್ದಾನೆ, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, 7 ಸ್ಥಾನದಲ್ಲಿ, ಹಾಗಾಗಿ ಕುಟುಂಬ ಸೌಖ್ಯ ವೃದ್ಧಿಯಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಚಂದ್ರ 6 ಸ್ಥಾನದಲ್ಲಿದ್ದಾನೆ, ಇದರಿಂದ ಶತ್ರುಗಳು ನಾಶ ಉಂಟಾಗುವಂಥ ಸಾಧ್ಯತೆಗಳಿದೆ. ಇನ್ನು ಚಂದ್ರಬಲ ಇಲ್ಲದಂಥ ರಾಶಿಗಳು ಅಂತ ಹೇಳಿದ್ರೆ 6 ರಾಶಿಗಳು, ಇದರಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ದ್ವಿತೀಯದಲ್ಲಿರೋದರಿಂದ ಸ್ವಲ್ಪ ಕಲಹ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇದರಿಂದ ಧನ ವ್ಯಯವಾಗುವಂಥದ್ದು ಇದೆ. ಇನ್ನು ಧನುರಾಶಿಯವರಿಗೆ 9 ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕಾರ್ಯ ತಾಮಸ ಉಂಟಾಗುವಂಥ ಸಂದರ್ಭ ಇದು. ಇನ್ನು ಮಕರ ರಾಶಿಯವರಿಗೆ ಚಂದ್ರ 8 ಅಂದರೆ 8, ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು
ಮೇಷರಾಶಿಯವರಿಗೆ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಕಾರ್ಯ ವಿಕಲ್ಪಗಳು ಉಂಟಾಗುವಂಥ ದಿನ. ಇನ್ನು ವೃಷಭ ರಾಶಿಯವರಿಗೆ ಚಂದ್ರ ನಾಲ್ಕರ ಸ್ಥಾನದಲ್ಲಿದ್ದಾನೆ. ಇದರಿಂದ ಸ್ವಲ್ಪ ರೋಗ ಭಯ ಕಾಡುವಂಥದ್ದಿದೆ. ಹಾಗಾಗಿ ವಿಶೇಷವಾಗಿ ಈ ದಿನದಲ್ಲಿ ಯಾರಿಗೆ ಮಿಶ್ರ ಫಲ ಇದೆ ಅಂಥವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಇನ್ನು ವಿಶೇಷವಾಗಿ ಈ ದಿನ ಲತ್ತಾ ಫಲಗಳನ್ನು ನೋಡಿದ್ರೆ ರವಿ ಲತ್ತೆ ಇರುವಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ. ಇದರಿಂದ ಸರ್ಕಾರದಿಂದ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು, ಪಿತೃವಿಗೆ ಕಷ್ಟ ಉಂಟಾಗುತ್ತೆ. ಹಾಗಾಗಿ ರವಿಗ್ರಹಕ್ಕೆ ಪೂಜೆಯನ್ನು ಮಾಡುವಂಥದ್ದು, ಜಪ ಶಾಂತಿಯನ್ನು ಮಾಡೋದು ಬಹಳ ಶ್ರೇಷ್ಠ. ಹಾಗೆ ಕುಜೆಲತ್ತೆ ಇರುವಂಥದ್ದು ಈ ದಿನ ಜ್ಯೇಷ್ಠ ನಕ್ಷತ್ರಕ್ಕೆ ಕುಜಲತ್ತೆ ಇರುತ್ತೆ. ಇದರಿಂದ ಉಷ್ಣ ವ್ಯಾಧಿ ಕೆರಳುವಂಥದ್ದು, ಭಾತೃಪ್ರೀಡೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಅದಕ್ಕಾಗಿ ತಾಮ್ರದ ಪದ್ಮ ದಾನವನ್ನು ಮಾಡುವಂಥದ್ದು ಮತ್ತು ಕೆಂಪು ವಸ್ತುಗಳ ದಾನ ಮಾಡುವಂಥದ್ದು ಬಹಳ ವಿಶೇಷವಾಗಿ ಆಗಬೇಕಾಗಿದೆ. ಇನ್ನು ಬುಧಲತ್ತೆ ಪುಬ್ಬ ನಕ್ಷತ್ರಕ್ಕೆ ಇರುವಂಥದ್ದು, ಹಾಗಾಗಿ ಅಧಿಕಾರ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿದೆ ಮತ್ತು ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಅಪಘಾತ ದುರಂತವನ್ನು ಉಂಟು ಮಾಡುವಂಥ ಸಂದರ್ಭ ಇದೆ. ಅದಕ್ಕಾಗಿ ಬುಧಗ್ರಹಕ್ಕೆ ವಿಶೇಷವಾಗಿ ಶಾಂತಿ ಪೂಜೆಯನ್ನು ಮಾಡಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು, ಹಾಗೆ ಸುವರ್ಣವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಗುರು ಲತ್ತೆ ಇರುವಂಥದ್ದು ಅಶ್ವಿನಿ ನಕ್ಷತ್ರಕ್ಕೆ. ಇದರಿಂದ ಅಧಿಕಾರ ನಷ್ಟ ಉಂಟಾಗುತ್ತೆ, ಸ್ಥಾನ ಬದಲಾವಣೆ ಆಗುವಂಥದ್ದು ಮತ್ತು ಪುತ್ರರಿಗೆ ಸ್ವಲ್ಪ ಮಟ್ಟಿನ ಪೀಡೆ ಉಂಟಾಗುವಂಥದ್ದಿದೆ. ಸ್ವಲ್ಪ ಗುರುಗ್ರಹಕ್ಕೆ ಪೂಜೆ ಜಪ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು, ರುದ್ರ ಜಪವನ್ನು ಮಾಡಬೇಕು, ಹಾಗೆ ಸುವರ್ಣ ದಾನವನ್ನು ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಶುಕ್ರ ಲತ್ತೆ ಇರುವಂಥದ್ದು ವಿಶಾಖ ನಕ್ಷತ್ರಕ್ಕೆ. ಇಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ತಮ್ಮ ಗಂಡನಿಗೆ ಪೀಡೆ ಉಂಟಾಗುವಂಥದ್ದು. ಇನ್ನು ಪುರುಷರ ಹೆಂಡತಿಗೆ ಪೀಡೆ ಆಗುತ್ತೆ. ಒಟ್ಟಾರೆ ನಿಮ್ಮ ಲೈಫ್ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಪೀಡೆ ಆಗುವಂಥ ಸಾಧ್ಯತೆ ಇರೋದರಿಂದ ಬೆಳ್ಳಿ ಪಾತ್ರೆಯನ್ನು ದಾನ ಮಾಡುವಂಥದ್ದು, ಹಾಗೆ ಬಿಳಿ ಹಸುವಿನ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಶನಿ ಲತ್ತೆ ಇರುವಂಥದ್ದು ಭರಣಿ ನಕ್ಷತ್ರಕ್ಕೆ, ಹಾಗಾಗಿ ದೇಹ ಪೀಡೆ ಉಂಟಾಗುವಂಥದ್ದು ಇವರಿಗೆ. ಇನ್ನು ಜ್ಯೇಷ್ಠ ಸಹೋದರನಿಗೆ ತೊಂದರೆ ಉಂಟಾಗುವಂಥದ್ದು ಇದೆ. ಆದ್ದರಿಂದ ಕಬ್ಬಿಣದ ಮತ್ತು ಎಳ್ಳಿನ ದಾನವನ್ನು ಮಾಡುವಂಥದ್ದು, ಅಶ್ವಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಈ ದಿನ ಉತ್ತಮ ಫಲವನ್ನು ನೀಡುತ್ತೆ. ಇನ್ನು ರಾಹುಲತ್ತೆ ಇರುವಂಥದ್ದು ಶ್ರವಣ ನಕ್ಷತ್ರದವರಿಗೆ, ಹಾಗಾಗಿ ತಂದೆ ಅಥವಾ ತಾತಂದರಿಗೆ ಪೀಡೆ ಉಂಟಾಗುವಂಥ ಸಂದರ್ಭ ಇದೆ. ಅದಕ್ಕಾಗಿ ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ದುರ್ಗಾ ಜಪವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಕೇತುಲತ್ತೆ ಇರುವಂಥದ್ದು ಆಶ್ಲೇಷ ನಕ್ಷತ್ರದವರಿಗೆ. ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ವಿಷಜಂತು ಭಯ ಕಾಡುವಂಥದ್ದು, ಇನ್ನು ಕುಗ್ರಾಮ ವಾಸ ಅನುಭವಿಸಬೇಕಾಗಿರುವಂಥದ್ದು ಇದೆ. ಹಾಗಾಗಿ ಮೃತ್ಯುಂಜಯ ಮಂತ್ರ ಜಪವನ್ನು ಮಾಡೋದರಿಂದ, ಹಾಗೆ ವಿಶೇಷವಾಗಿ ಬೆಳ್ಳಿಯ ಉಮಾಮಹೇಶ್ವರ ಪ್ರತಿಮೆಯನ್ನು ದಾನ ಮಾಡೋದರಿಂದ ಕೇತು ಲತ್ತೆಯಿಂದ ಉಂಟಾಗುವಂಥ ದುಷ್ಪರಿಣಾಮಗಳನ್ನು ದೂರ ಮಾಡಿಕೊಳ್ಬಹುದು. ಹಾಗಾಗಿ ವೀಕ್ಷಕರೇ, ಈ ಲತ್ತೆ ಯಾವ ನಕ್ಷತ್ರಕ್ಕೆ ಯಾವ ಗ್ರಹಗಳಿಂದ ಬಂದಿದೆ ಅನ್ನೋಂಥದ್ದನ್ನು ಮೊದಲು ನಿರ್ಧಾರ ಮಾಡಿ ನಂತರ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನಮ್ಮಲ್ಲಿ ಕೆಲವು ವೀಕ್ಷಕರು ಕೆಲವು ಪ್ರಶ್ನೆಗಳಿಂದ ಕೇಳಿದ್ದಾರೆ. ಹಾಗೆ ಕೆಲವರು ಹುಟ್ಟಿದ ದಿನಾಂಕವನ್ನು ಕೊಟ್ಟಿದ್ದೀರಿ, ನಿಖರವಾದ ಸಮಯವನ್ನು ಕೊಟ್ಟಿಲ್ಲ. ಸಮಯ ಇಲ್ಲದೇ ಇದ್ದರೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆದಷ್ಟು ಹುಟ್ಟಿದ ದಿನಾಂಕದ ಜೊತೆಗೆ ನಿಖರವಾದಂಥ ಸಮಯ, ಹಾಗೆ ಹುಟ್ಟಿದ ಊರನ್ನು ಅಥವಾ ಹುಟ್ಟಿದ ಸ್ಥಳವನ್ನು ನೀವು ತಿಳಿಸಬೇಕು ಅನ್ನೋಂಥದ್ರ ಬಗ್ಗೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ, ಈ ದಿನ ಯಾರು ನಿಖರವಾಗಿ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಕೊಟ್ಟಿದ್ದಾರೋ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಶನಿದೋಷ ನಿವಾರಣೆಗೆ ಆಂಜನೇಯನನ್ನು ಆರಾಧನೆ ಮಾಡಬೇಕು. ಹಾಗೆ ಪ್ರತಿ ಶನಿವಾರ ಹನುಮಂತನ ದರ್ಶನವನ್ನು ಮಾಡ್ತೇವೆ. ಇದಕ್ಕೆ ಕಾರಣ ಏನು, ಆಂಜನೇಯನಿಗೂ ಶನಿದೇವರಿಗೂ ಇರುವಂತಹ ಸಂಬಂಧಗಳೇನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈಗ ಯಾವುದೇ ಓರ್ವ ವ್ಯಕ್ತಿ ಗ್ರಹವೊಂದಕ್ಕೆ ಹೆದರ್ತಾನೆ ಅಂತ ಹೇಳಿದ್ರೆ ಅದು ಶನಿದೇವರಿಗೆ ಮಾತ್ರ. ಸೂರ್ಯಪುತ್ರ ಶನಿದೇವರ ಹೆಸರನ್ನು ಸ್ಮರಣೆಗೆ ತಂದುಕೊಳ್ತಾನೆ, ಎಲ್ಲ ರೀತಿಯ ಅನಿಷ್ಟಗಳ ಶಂಕೆಗೆ ಕಾರಣ ಅನ್ನೋಂಥ ರೀತಿಯಲ್ಲಿ ಮನಸ್ಸು ಭಯಭೀತಗೊಳ್ಳುತ್ತೆ. ಆದರೆ ನಿಧಾನಗತಿಯಲ್ಲಿ ಸಾಗುವಂತಹ ಶನಿದೇವರು ಅತ್ಯಂತ ದಾರ್ಶನಿಕ ಹಾಗೆ ಆಧ್ಯಾತ್ಮಿಕ ಪ್ರವೃತ್ತಿಯ ದೇವರಾಗಿದ್ದಾನೆ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ.
ಶನಿದೇವ ವ್ಯಕ್ತಿಗಳನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಶುದ್ಧ ಚಿನ್ನದ ಹಾಗೆ ಹೊಳೆಯುವಂತೆ ಮಾಡ್ತಾನೆ. ಕಷ್ಟವನ್ನು ಕೊಟ್ಟು ನಂತರದಲ್ಲಿ ಸುಖವನ್ನು ದಯಪಾಲಿಸ್ತಾನೆ ಅನ್ನುವಂಥದ್ದು ಇದೆ. ಹಾಗೆ ಕುಂಡಲಿಯಲ್ಲಿ ಶನಿದೇವರು ಶುಭ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಅಪಾರವಾದಂತಹ ಸಂಪತ್ತನ್ನು ಹಾಗೆ ಮಾನ ಸನ್ಮಾನಕ್ಕೆ ಪಾತ್ರರಾಗ್ತಾನೆ. ಒಂದು ವೇಳೆ ಶನಿ ಏನಾದರೂ ಅಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಗೆ ಭಾರಿ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಶನಿ ಶುಭ ಸ್ಥಾನದಲ್ಲಿದ್ದರೆ ವ್ಯಕ್ತಿಯು ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಳ್ತಾನೆ, ಸ್ವಂತ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ತಾನೆ. ಆದರೆ ಅಶುಭ ಸ್ಥಾನದಲ್ಲಿ ಏನಾದರೂ ಇದ್ದರೆ ಕಟ್ಟಿರುವಂತಹ ಮನೆಯನ್ನಾಗಲಿ ಗಳಿಸಿರುವಂಥ ಆಸ್ತಿಯನ್ನಾಗಲಿ ಮಾರಾಟ ಮಾಡಿಕೊಳ್ತಾನೆ. ಹಾಗಾದರೆ ಶನಿದೇವರನ್ನು ನಾವು ಸದಾಕಾಲ ಒಲಿಸ್ಕೊಳ್ಬೇಕು. ಶನಿಯ ಮಹಿಮೆ, ನಮ್ಮ ಶನಿದೇವರ ಅನುಗ್ರಹ ನಮ್ಮ ಮೇಲಿರಬೇಕು. ಅದಕ್ಕಾಗಿ ಯಾವ ರೀತಿಯ ಉಪಾಯಗಳನ್ನು ಮಾಡಬೇಕು ಅನ್ನೋಂಥದ್ದನ್ನು ನೋಡೋದಾದರೆ, ಸಾಮಾನ್ಯವಾಗಿ ಹಿರಿಯರು ಹೇಳುವಂಥದ್ದು ಶನಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಹೆತ್ತವರನ್ನು ಗೌರವಿಸಬೇಕು, ತಂದೆ ತಾಯಿಯಂದ್ರ ಸೇವೆಯನ್ನು ಮಾಡಬೇಕು. ತಂದೆ ತಾಯಿಯಂದ್ರ ಆಶೀರ್ವಾದ ಶನಿಯ ದೋಷ ಪರಿಹಾರಕ್ಕೆ ಅದ್ಭುತವಾದಂಥ ಪ್ರಯೋಜನವನ್ನು ನೀಡುವಂಥದ್ದು. ಇನ್ನು ನೀಲಮಣಿಯನ್ನು ಧರಿಸುವಂಥದ್ದು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಶನಿಯ ಸಾಡೆ ಸಾತಿ ನಡೀತಾ ಇದ್ದರೆ ಮತ್ತು ಶನಿ ನೀಡ್ತಾ ಇರುವಂಥ ತೊಂದರೆಗಳಿಂದ ನಷ್ಟಗಳು ಉಂಟಾಗ್ತಾ ಇದ್ದರೆ, ಯಾವುದೇ ರೀತಿಯಲ್ಲಿ ಚಿಂತೆ ಮನೋರೋಗ ಅನ್ನುವಂಥದ್ದು ಇದ್ದರೆ ನೀಲಮಣಿ ಅಥವಾ ನೀಲರತ್ನವನ್ನು ಧರಿಸಬೇಕು. ಹಾಗೆ ಇದನ್ನು ಧರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಶಮಿ ವೃಕ್ಷದ ಬೇರುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಭುಜಕ್ಕೆ ಕಟ್ಟಿಕೊಳ್ಳಬೇಕು. ಇನ್ನು ವಿಶೇಷವಾಗಿ ಶನಿದೋಷ ನಿವಾರಣೆಗೆ ಪ್ರತಿನಿತ್ಯ ಶನಿ ದೇವರ ಮಂತ್ರವನ್ನು ಪಠನೆ ಮಾಡಬೇಕು. ಹಾಗೆ ಶನಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ, ಕಬ್ಬಿಣವನ್ನು, ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಸ್ತೂರಿ, ಕಪ್ಪು ವಸ್ತ್ರ, ಕಪ್ಪು ಪಾದರಕ್ಷೆಗಳು ಮತ್ತು ಚಹಾ ಪುಡಿ ಇತ್ಯಾದಿಗಳನ್ನು ಯೋಗ್ಯರಿಗೆ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಶನಿವಾರದ ದಿನ ವಿಶೇಷವಾಗಿ ಆಲದ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಹಸಿ ದಾರವನ್ನು 7 ಬಾರಿ ಸುತ್ತಿ ಶನಿಯ ಮಂತ್ರವನ್ನು ಪಠನೆ ಮಾಡಿ ತದನಂತರದಲ್ಲಿ ದೀಪದಾನವನ್ನು ಮಾಡಿದ್ರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಉಪ್ಪು ಮತ್ತು ಮಸಾಲೆ ರಹಿತ ಆಹಾರವನ್ನು ಆ ಶನಿವಾರದ ದಿನ ಸ್ವೀಕರಿಸಬೇಕು. ಇನ್ನು ಕಪ್ಪು ನಾಯಿಗೆ ಎಣ್ಣೆ ಹಚ್ಚಿದಂತಹ ರೊಟ್ಟಿಯನ್ನು ಹಾಗೆ ಸಿಹಿ ತಿನಿಸನ್ನು ನೀಡಬೇಕು. ಇಲ್ಲಾಂತ ಹೇಳಿದ್ರೆ ಕಪ್ಪು ಹಸುವಿನ ಸೇವೆಯನ್ನಾದರೂ ಮಾಡಬೇಕು. ಇನ್ನು ವಿಶೇಷವಾಗಿ ಶನಿದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಂಜನೇಯನನ್ನು ಆರಾಧನೆ ಮಾಡಬೇಕು. ಶನಿಗೆ ಸಂಬಂಧಿಸಿದಂತಹ ದೋಷಗಳು ಯಾವುದೇ ಇದ್ದರೂ ಕೂಡ ಅದು ಹನುಮಂತನ ದರ್ಶನದಿಂದ ನಿವಾರಣೆಯಾಗುತ್ತೆ. ಹಾಗಾಗಿ ಆಂಜನೇಯ ಸ್ವಾಮಿಯ ಆರಾಧನೆ ಬಹಳ, ವಿಶೇಷವಾಗಿ ಸಾಡೆ ಸಾತಿ ನಡೀತಾ ಇರುವಂಥವರು ಹಾಗೆ ಶನಿಯ ದೋಷ ಯಾವುದೇ ರೀತಿಯಲ್ಲಿ ಕಾಡ್ತಾ ಇದ್ದರೆ ಅಂಥವರು ಮಾಡಬೇಕಾಗತ್ತೆ. ಹಾಗೆ ಶನಿವಾರದ ದಿನ ಸುಂದರಕಾಂಡ ರಾಮಾಯಣವನ್ನು ಪಠನೆ ಮಾಡಬೇಕು. ಹನುಮಂತನಿಗೆ ಕೇಸರಿ ಬಣ್ಣದ ವಸ್ತ್ರವನ್ನು ಅರ್ಪಣೆ ಮಾಡಬೇಕು ಶನಿವಾರದ ದಿನ. ಇದೆಲ್ಲ ಆಂಜನೇಯನನ್ನು ಸುಪ್ರೀತಗೊಳಿಸ್ಲಿಕ್ಕೆ ಮಾಡಬೇಕಾಗಿರುವಂಥ ಪರಿಹಾರ ಕ್ರಮಗಳು. ಇನ್ನು ಶನಿವಾರ ಆಂಜನೇಯನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಶನಿವಾರ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಂಜನೇಯನ ದರ್ಶನವನ್ನು ಮಾಡುವಂಥದ್ದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಒಂದು ಕ್ರಮವನ್ನು ಕೆಲವರು ಇಟ್ಕೊಂಡಿದ್ದಾರೆ. ಹಾಗೆ ಯಾವ ಕಾರಣಕ್ಕಾಗಿ ನಾವು ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ರೆ, ಶನಿ ಒಂದೆರಡು ಅಪರೂಪವಾದಂಥ ವರವನ್ನು ಆಂಜನೇಯನಿಗೆ ನೀಡಿರ್ತಾನೆ. ಈ ಕುತೂಹಲಕಾರಿ ಘಟನೆಗಳನ್ನು ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ತ್ರೇತಾಯುಗದಲ್ಲಿ ರಾವಣ ಬ್ರಹ್ಮ ಮತ್ತು ಶಿವನ ವರಪ್ರಸಾದದಿಂದ ಎಲ್ಲ ಲೋಕಗಳನ್ನು ಕೂಡ ಗೆದ್ದಿದ್ದ. ಅಲ್ಲದೆ ಆತ ನವಗ್ರಹಗಳನ್ನು ಜಯಿಸಿ ತನ್ನ ಸಿಂಹಾಸನವನ್ನೇರುವಂಥ ಮೆಟ್ಟಿಲುಗಳನ್ನಾಗಿ ಅವರನ್ನು ನೇಮಿಸಿಕೊಂಡಿದ್ದ ಅನ್ನುವಂಥದ್ದು ಪುರಾಣ ಹೇಳುತ್ತೆ. ಈಗಿರುವಂತಹ ಸಂದರ್ಭದಲ್ಲಿ ರಾವಣನ ಪತ್ನಿ ಮಂಡೋದರಿ ರಾವಣನ ಮಗನಾದಂಥ ಮೇಘನಾದನಿಗೆ ಜನ್ಮವನ್ನು ನೀಡುವಂಥ ಕಾಲ ಬರುತ್ತೆ. ಆಗ ಮಹಾಜ್ಯೋತಿಷ್ಯನಾದಂಥ ರಾವಣ, ಏಕೆಂದರೆ ರಾವಣ ಸ್ವಯಂ ಜ್ಯೋತಿಷಿ, ಹಾಗಾಗಿ ಎಲ್ಲ ಗ್ರಹಗಳನ್ನೂ ಕೂಡ ಮೇಘನಾದನ ಜನ್ಮಕುಂಡಲಿಯ 11ನೇ ಮನೆಯಲ್ಲಿ ಹೋಗಿ ನೆಲೆಸುವಂತೆ ಆದೇಶವನ್ನು ನೀಡ್ತಾನೆ. ಏಕೆಂದರೆ ಈ 11ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಇದ್ದರೆ ಮಗ ಅಮರರಾಗ್ತಾನೆ ಅನ್ನುವಂಥ ಒಂದು ಆಸೆ ರಾವಣನಿಗೆ ಇರುತ್ತೆ. ಆದರೆ ಇದು ದೇವತೆಗಳಲ್ಲಿ ಭಯವನ್ನುಂಟು ಮಾಡುತ್ತೆ. ಆಗ ಇದನ್ನು ಅರಿತಂತಹ
ಶನಿದೇವರು ಮಗು ಜನಿಸುವಂತಹ ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂರುವ ಬದಲು ಮೇಘನಾದನ ಕುಂಡಲಿಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತುಕೊಳ್ತಾನೆ. 12ನೇ ಮನೆಯವರೆಗೂ ಕೂಡ ಕಾಲು ಚಾಚಿಕೊಳ್ತಾನೆ. ಇದು ರಾವಣನಿಗೆ ತಿಳಿದೋಗುತ್ತೆ. ಹಾಗಾಗಿ ಶನಿಯ ಈ ಪ್ರಯತ್ನ ತನ್ನ ಮಗನ ಸಾವಿಗೆ ಕಾರಣವಾಗುತ್ತೆ ಅಂತ ಹೇಳಿ ರಾವಣ ಗ್ರಹಿಸ್ತಾನೆ. ಆ ಕಾರಣದಿಂದ ಶನಿಯನ್ನ ಒಂದು ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕ್ಬಿಡ್ತಾನೆ ಲಂಕಾ ಪಟ್ಟಣದಲ್ಲಿ. ಇದರಿಂದ ಶನಿಯ ಮುಖವನ್ನು ಯಾರೂ ಕೂಡ ನೋಡಲ್ಲ ಅನ್ನುವಂಥದ್ದು ಆತನ ಅನಿಸಿಕೆಯಾಗಿತ್ತು. ಆದರೆ ಸೀತಾದೇವಿಯನ್ನು ಹುಡುಕ್ತಾ ಬಂದಂತಹ ಆಂಜನೇಯ ಆ ಕತ್ತಲ ಕೋಣೆಯಲ್ಲಿ ಒಮ್ಮೆ ಇಣುಕಿ ನೋಡ್ತಾನೆ, ಅಲ್ಲೇನಾದರೂ ಸೀತಾಮಾತೆ ಆ ಕೋಣೆಯೊಳಗೆ ಇರಬಹುದಾ ಅಂತ ಹೇಳಿ. ಆದರೆ ಆಂಜನೇಯನಿಗೆ ಕಣ್ಣಿಗೆ ಬಿದ್ದದ್ದು ಶನಿದೇವರು. ಹಾಗೆ ಶನಿಯ ಕಣ್ಣಿಗೆ ಬಿದ್ದನಲ್ಲ ಅನ್ನುವಂಥ ಅಳುಕು ಹನುಮಂತನಿಗೂ ಕೂಡ ಇತ್ತು. ನವಗ್ರಹಗಳಲ್ಲಿ ಶನಿಯನ್ನು ಹೊರತುಪಡಿಸಿ ಎಲ್ಲರನ್ನ ಹನುಮಂತ ಬಿಡುಗಡೆಗೊಳಿಸ್ತಾನೆ. ಇದನ್ನು ಶನಿದೇವರು ಕೇಳಿದಾಗ, ನಿನ್ನನ್ನು ಬಿಡಿಸಿದರೆ ನೀನು ನನ್ನ ತಲೆಯ ಮೇಲೆ ಕೂರುತ್ತೀಯ, ಆದ್ದರಿಂದ ನಿನ್ನನ್ನು ಬಿಡಿಸಲಾರೆ ಅಂತ ಹೇಳಿ ಹನುಮಂತ ಹೇಳ್ತಾನೆ. ಇದರಿಂದ ಶನಿ ಆತನಿಗೆ ಅಭಯವನ್ನು ನೀಡ್ತಾನೆ. ಏನು ಅಂತ ಹೇಳಿದ್ರೆ, ನಾನು ಕೂಡ ನಿನ್ನ ಜೊತೆಗೆ ಬಂದು ನಿನಗೆ ಸಹಾಯವನ್ನು ಮಾಡ್ತೇನೆ, ಆದರೂ ನೀನು ನನ್ನ ದೃಷ್ಟಿಗೆ ಬಿದ್ದಿದ್ದರಿಂದ ನೀನು ಮನೆ ಹೆಂಡತಿ ಮತ್ತು ಮಕ್ಕಳಿಂದ ದೂರವಾಗ್ತೀಯಾ ಅಂತ ಹೇಳಿ ಶನಿದೇವರು ಹೇಳ್ತಾರೆ. ಹಾಗಾಗಿ ಆಂಜನೇಯ, ನನಗೆ ಯಾವ ಮನೆ ಮಠ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ನಾನು ರಾಮನ ಭಂಟ, ರಾಮನನ್ನು ಬಿಟ್ಟರೆ ನನಗೆ ಬೇರೆ ಸಂಪತ್ತಿಲ್ಲ ಅಂತ ಹೇಳ್ತಾ ಶನಿಯನ್ನು ಆ ಸಂದರ್ಭದಲ್ಲಿ ಬಂಧಮುಕ್ತಗೊಳಿಸ್ತಾನೆ. ಹೀಗೆ ಶನಿ ಕೃತಜ್ಞತಾಪೂರ್ವಕವಾಗಿ ಹನುಮಂತನನ್ನು ಯಾರು ಪೂಜೆ ಮಾಡ್ತಾರೋ ಅವರ ಮೇಲೆ ನನ್ನ ಪ್ರಭಾವವನ್ನು ಕಡಿಮೆ ಮಾಡ್ತೇನೆ ಅಂತ ಒಪ್ಪಿಕೊಳ್ತಾನೆ. ಒಂದು ನಂಬಿಕೆಯ ಪ್ರಕಾರ ಆಂಜನೇಯ ಲಂಕಾ ದಹನವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಂತೆ. ಆ ಸಂದರ್ಭದಲ್ಲೇ ಹನುಮಂತನ ಸಹಾಯಕ್ಕೆ ಬಂದಂತಹ ಶನಿದೇವರು ಲಂಕೆಯನ್ನು ನೋಡಿದ್ರಿಂದ, ಅಂದರೆ ಒಂದು ದೃಷ್ಟಿಯನ್ನು ಹರಿಸಿದ್ರಿಂದಲೇ ಸ್ವರ್ಣ ಲಂಕೆ ಭಸ್ಮವಾಗಿ ಕಪ್ಪು ಲಂಕೆ ಆಯಿತು ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ರೋಚಕ ಕಥೆ ಇದೆ ನೋಡಿ. ಶನಿ ಮತ್ತು ಆಂಜನೇಯನ ನಡುವೆ ಒಮ್ಮೆ ಯುದ್ಧ ನಡೆಯುತ್ತೆ. ರಾಮಾಯಣ ಯುದ್ಧ ಮುಗಿದು ಹನುಮಂತ ಒಮ್ಮೆ ಗುಹೆಯಲ್ಲಿ ರಾಮ ಧ್ಯಾನ ಮಾಡುವಂಥ ಸಮಯ ಅದು. ಆಗ ಶನಿ ಇದೇ ಸಮಯ ಅಂತ ಹೇಳಿ ಆಂಜನೇಯನ ಹೆಗಲನ್ನು ಹೇರ್ತಾನೆ. ಇದರಿಂದ ರಾಮ ಧ್ಯಾನಕ್ಕೆ ಭಂಗ ಬಂದಿತು ಅಂತ ಹೇಳಿ ಆಂಜನೇಯನಿಗೆ ವಿಪರೀತವಾದ ಸಿಟ್ಟು ಬರುತ್ತೆ. ಆದರೂ ಕೂಡ ಅದನ್ನು ನಿಗ್ರಹ ಮಾಡಿಕೊಂಡು ಆಂಜನೇಯ ಶನಿದೇವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ನಿಮ್ಮ ತಂದೆಯಾದಂಥ ಸೂರ್ಯದೇವ ನನಗೆ ಅನೇಕ ವರಗಳನ್ನು ನೀಡಿದ್ದಾನೆ, ಆತನೇ ನನ್ನ ಗುರು. ಗುರುವಿನ ಮಗನನ್ನು ಶಿಕ್ಷಿಸುವಂಥ ಕೆಲಸ ನನಗೆ ಬೇಡ, ಆದ್ದರಿಂದ ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಆದರೆ ಶನಿ ಇದಕ್ಕೆ ಒಪ್ಪಲ್ಲ. ಆಂಜನೇಯ ನನ್ನ ಸರದಿಯಾಗಿ ಇರುವಂಥದ್ದು, ಅದರ ಪ್ರಕಾರ ನಾನು ನಿನ್ನ ಹೆಗಲನ್ನು ಏರಲೇಬೇಕು ಅಂತ ಹೇಳಿ ಶನಿದೇವರು ತಮ್ಮ ಹಠವನ್ನು ಮುಂದುವರಿಸ್ತಾರೆ. ಇದು ವಿಧಿ ನಿಯಮ ಅಂತ ಕೂಡ ಹೇಳ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ, ಶನಿ ಸೋಲಲಿಲ್ಲ. ಆಗ ಆಂಜನೇಯ ಉಗ್ರ ಸ್ವರೂಪವನ್ನು ತಾಳಿ ತನ್ನ ದೇಹವನ್ನು ಬೆಳೆಸ್ಕೊಳ್ತಾನೆ. ಇದರಿಂದ ಹೆಗಲ ಮೇಲಿದ್ದಂತಹ ಶನಿ ಗುಹೆಯ ಚಾವಣಿ ಮತ್ತು ಆಂಜನೇಯನ ದೇಹದ ನಡುವೆ ಸಿಕ್ಕಿ ಹಾಕಿಕೊಂಡು ಅಪ್ಪಚ್ಚಿಯಾಗಿ ಹೋಗ್ತಾನೆ. ಈ ನೋವನ್ನು ತಾಳಲಾರದೆ ಶನಿ ಸೋತು ಆಂಜನೇಯನನ್ನು ಅಂಗಲಾಚಿ ಬೇಡ್ಕೊಳ್ತಾನೆ, ತನ್ನ ಜೀವವನ್ನು ಉಳಿಸು ಅಂತ ಹೇಳಿ. ಆಗ ಆಂಜನೇಯ ರಾಮನಾಮ ಜಪವನ್ನು ಮಾಡುವಂಥವರ ತಂಟೆಗೆ ಹೋಗೋದಿಲ್ಲ ಅಂತ ಹೇಳಿ ಮಾತನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಅದರಂತೆ ಶನಿದೇವರು ಒಂದು ಭರವಸೆಯನ್ನು ಕೊಟ್ಟು ಒಂದು ಮಾತನ್ನು ಕೊಟ್ಟು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಹಾಗಾಗಿ ಯಾರು ಶನಿವಾರದ ದಿನ ಆಂಜನೇಯನ ದರ್ಶನ ಮಾಡ್ತಾರೋ ಅಂಥವ್ರಿಗೆ ಶನಿದೋಷ ತಟ್ಟಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಪೌರಾಣಿಕ ಹಿನ್ನೆಲೆಯಿಂದ ತಿಳಿದು ಬರುವಂಥದ್ದು. ಆದರೂ ಕೂಡ ಆಂಜನೇಯನನ್ನು ಸ್ಮರಣೆ ಮಾಡಿದ್ರೆ ರಾಮನನ್ನು ಸ್ಮರಿಸಿದಂತಾಗತ್ತೆ. ಹಾಗೆ ಹನುಮಂತನನ್ನು ನಾವು ಶನಿವಾರದಂದು ಪೂಜೆ ಮಾಡಲಿಕ್ಕೆ ಇದೇ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆಂಜನೇಯ ಸಹ ಹುಟ್ಟಿದ್ದು ಶನಿವಾರದ ದಿನ ಅಂತೆ. ಆದ್ದರಿಂದಲೇ ಶನಿವಾರ ಎಲ್ಲ ರೀತಿಯಿಂದಲೂ ಕೂಡ ಬಹಳ ವಿಶೇಷವಾಗಿರುವಂಥ ಒಂದು ವಾರ. ಹಾಗಾಗಿ ವೀಕ್ಷಕರೇ, ಈ ದಿನ ನಿಮ್ಮ ವಾಸಸ್ಥಳದ ಸುತ್ತಮುತ್ತಲಿರುವಂಥ ಯಾವುದಾದ್ರೂ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹನುಮಂತನ ದರ್ಶನವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಹನುಮಂತನ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮಗೆ ಶನಿದೇವರಿಂದ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಅದು ಹನುಮಂತನ ದರ್ಶನ ಮಾತ್ರದಿಂದಲೇ ನಿವಾರಣೆಯಾಗಲಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ ಬಂದಿರುವಂತಹ ಕಷ್ಟ ನಷ್ಟಗಳು ದೂರವಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಭಗವಂತನನ್ನು ಪ್ರಾರ್ಥಿಸುತ್ತೇನೆ.
ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ದಿನ ಆಗಿರುವಂಥದ್ದು. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಲಿ ಈ ದಿನದಲ್ಲೂ ಕೂಡ ನಿಮ್ಮ ಕಾರ್ಯಕ್ಷಮತೆಗೆ ವಿಶೇಷ ಶ್ಲಾಘನೆಯನ್ನು ಮಾಡುವಂಥವ್ರು. ತೃಪ್ತಿ ಅನ್ನುವಂಥದ್ದು ಇದೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ. ಹಾಗೆ ಈ ದಿನ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವಂಥ ಒಂದು ವಿಶೇಷ ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು. ಒಳ್ಳೆಯ ಮಾತನ್ನು ಹೇಳುವಂಥವ್ರು ಈ ದಿನ ಇದ್ದಾರೆ. ಹಾಗೆ ಈ ದಿನದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ, ಸಹಭಾಗಿತ್ವದಲ್ಲಿ ವ್ಯಾಪಾರ ಮಾಡುವಂಥ ಯಾವುದೇ ವ್ಯಕ್ತಿ ಈ ದಿನ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಹಾಗೆ ಉತ್ತಮವಾದಂಥ ಆರ್ಥಿಕ ಲಾಭವನ್ನು ಗಳಿಸಲಿಕ್ಕೆ ನಿಮ್ಮ ಪ್ರಯತ್ನ ಹೆಚ್ಚಾಗಿದೆ. ಆದರೆ ಆದಾಯಕ್ಕಿಂತ ಖರ್ಚು ವಿಪರೀತವಾಗಿರುವಂಥ ಸಂದರ್ಭ ಇದು. ಅದರಲ್ಲೂ ಮಕ್ಕಳಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಉಂಟಾಗುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಈ ದಿನದಲ್ಲಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ವಿಶೇಷವಾಗಿ ಮಕ್ಕಳಿಗಾಗಿ ಖರ್ಚುಗಳಾಗತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಹೊಸ ತಿರುವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಯೋಗ ಇರುವಂಥ ದಿನ. ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಈ ದಿನ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ನಿಮಗೆ ಪರಿಣಮಿಸುತ್ತೆ. ಹಾಗೆ ಕೌಟುಂಬಿಕ ಜೀವನ ಸಂತೋಷದಾಯಕವಾಗಿರುತ್ತೆ. ಮನೆಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಈ ದಿನ ತುಂಬ ಬಲಯುತವಾಗಿರುತ್ತೆ. ಹಾಗೆಯೇ ರಿಲೇಷನ್ಶಿಪ್ ಅನ್ನುವಂಥದ್ದು ಈ ದಿನ ತುಂಬ ಚೆನ್ನಾಗಿ ಒಂದು ಬಾಂಡೇಜ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಕೆಲಸಕ್ಕೆ ಯಾರ ಸಹಾಯ ಬೇಕು ಅಂತ ಹೇಳಿದ್ರೂ ಕೂಡ ನಿಮ್ಮ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. ಏಕೆಂದರೆ ಆ ರೀತಿಯ ಸಹಾಯ ಸಹಕಾರಗಳು ಕೂಡ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಲಿತಾ ಪರಮೇಶ್ವರಿ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭರಾಶಿ. ವೃಷಭರಾಶಿಯವರಿಗೆ, ಅದರಲ್ಲೂ ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮವಾದಂತಹ ದಿನ. ಹಾಗೆ ಯಾವುದೇ ಒಂದು ಬಂಡವಾಳ ಹೂಡಿಕೆಗಾಗಲಿ ಅಥವಾ ವ್ಯಾಪಾರ ವ್ಯವಹಾರವನ್ನು ವಿಸ್ತರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಾಗಲಿ ಒಳ್ಳೆಯ ಆಲೋಚನೆಯನ್ನು ಮಾಡಿದ್ದೀರಿ. ಇದರಿಂದ ಫಲಿತಾಂಶ ಚೆನ್ನಾಗಿರುತ್ತೆ. ಹಾಗೆ ಬರಬೇಕಾಗಿರುವಂಥ ಬಾಕಿ ಹಣ ಬರುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಪಡಬೇಕು. ಧನಾತ್ಮಕವಾಗಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಬಹಳ ಯಶಸ್ವಿಯಾಗ್ತೀರಿ ಈ ದಿನದಲ್ಲಿ. ಹಾಗೆ ಹಳೆಯ ಕಾನೂನು ವಿಷಯದಲ್ಲಿ ಪರಿಹಾರ ಪಡೆಯುವಂಥ ಒಂದು ಬಲವಾದ ಸಾಧ್ಯತೆ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ನೀವೇನಾದರೂ ಒಂದು ವೇಳೆ ಉದ್ಯಮಿಯಾಗಿದ್ದರೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಉತ್ತಮ ಅವಕಾಶ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಬರುವಂಥ ಅವಕಾಶಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ ನಿಮಗೆ. ಹಾಗೆ ಈ ದಿನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಒಂದು ಅಪಶ್ರುತಿ ಇದ್ದರೆ ಅಥವಾ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತೀರಿ. ಅದರಲ್ಲೂ ನಿಮ್ಮ ತಾಯಿಯವರ ಕಡೆಯಿಂದ ಅಥವಾ ಮಾತೃಸ್ಥಾನದಲ್ಲಿರೋರ ಕಡೆಯಿಂದ ಇಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮ ಬಗ್ಗೆ ಅವರಿಗೆ ತುಂಬ ಮುತುವರ್ಜಿ, ಕಾಳಜಿ, ಕಳಕಳಿ ಅನ್ನುವಂಥದ್ದು ಈ ದಿನ ಇದೆ. ಹಾಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ಈ ದಿನ ತೆಗೆದುಕೊಳ್ಳಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಅದರಲ್ಲೂ ಕುಟುಂಬದ ಹಿರಿಯರ ಒಂದು ಆರೋಗ್ಯ ಪರಿಸ್ಥಿತಿಗಾಗಿ ನಿಮ್ಮಲ್ಲಿ ಹಣಕಾಸಿನ ವೆಚ್ಚ ಜಾಸ್ತಿ ಆಗುತ್ತೆ. ಆದರೂ ಕೂಡ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಜಾಣತನದಲ್ಲೇ ಇರಬೇಕಾಗತ್ತೆ. ಹಾಗೆ ನಿಮ್ಮ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಈ ದಿನದಲ್ಲಿ ಬಹಳ ಸೀರಿಯಸ್ಸಾಗಿ ಪರಿಗಣನೆ ಮಾಡಬೇಕು. ಅಜಾಗರೂಕತೆಯನ್ನು ಮಾಡಿಕೊಳ್ಬೇಡಿ. ಈ ದಿನ ನಿಮ್ಮ ಆರೋಗ್ಯವನ್ನು ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ದುರ್ಗಾ ಪರಮೇಶ್ವರಿ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ತೃತೀಯ ಸ್ಥಾನದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಅಥವಾ ಯಾವುದೇ ಕೆಲಸ ನೀವು ಪ್ರಾರಂಭ ಮಾಡಿದ್ರೆ ಸಾಕು, ನಿರೀಕ್ಷಿತ ರೀತಿಯಲ್ಲಿ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ಎಲ್ಲ ಮೂಲಗಳಿಂದ ಬರುವಂತಹ ಆದಾಯ ಏನಿದೆ ಇದು ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಬರಬೇಕಾಗಿರುವಂತಹ ಹಣವಾಗಲಿ
ನಿರೀಕ್ಷೆ ಮಾಡಿರುವಂತಹ ಒಂದು ನೆರವಾಗಲಿ ಈ ದಿನ ಸಮಯಕ್ಕೆ ಸರಿಯಾಗಿ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಈ ದಿನ ಕೆಲವು ಗುರುತರವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಬುದ್ಧಿವಂತಿಕೆಯಿಂದ ನೀವು ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಹಾಗೆ ಉತ್ತಮವಾದಂತಹ ಲಾಭ ಈ ನಿರ್ಧಾರದಿಂದ ಸಿಕ್ಕತ್ತೆ, ಉತ್ತಮವಾದಂತಹ ಭವಿಷ್ಯ ನಿಮಗೆ ರೂಪಿತವಾಗುತ್ತೆ. ಒಟ್ಟಾರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಈ ದಿನದ ನಿರ್ಧಾರ ಬಹಳ ಸೂಕ್ಷ್ಮವಾಗಿರಬೇಕಾಗತ್ತೆ. ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು ಅಥವಾ ಸರ್ಕಾರದಿಂದ ಯಾವುದೇ ನೆರವನ್ನು ಬಯಸುವಂಥವ್ರಿಗೆ ಮುಂದಿನ ವಾರ ಅದ್ಭುತವಾದಂಥ ವಾರ, ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂತಹ ಫಲ ನಿಮಗೆ ನಾಳೆಯಿಂದ ಸಿಕ್ಕುವಂಥದ್ದು. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ನಿಮಗೆ ಅವಕಾಶ ಸಿಗದೇ ಇರ್ಬೋದು. ಸಿಕ್ಕಷ್ಟು ಸಮಯವನ್ನೇ ಒಂದು ಕ್ವಾಲಿಟಿ ಟೈಮನ್ನು ಅವರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ವೃತ್ತಿಪರವಾಗಿ ನಿಮ್ಮ ವೈಯಕ್ತಿಕ ಜೀವನದ ನಡುವೆ ಏನಿದೆ ಇದರಲ್ಲಿ ಮಧ್ಯದಲ್ಲಿ ಸಮತೋಲನವನ್ನು ಸಾಧಿಸಬೇಕು. ಕೆಲವರು ವೃತ್ತಿಯೇ ಶ್ರೇಷ್ಠ ಅಂತಾರೆ, ಕೆಲವರು ವೈಯಕ್ತಿಕ ಬದುಕೇ ಕುಟುಂಬವೇ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಎರಡರ ಮಧ್ಯೆ ಇರುವಂತಹ ದ್ವಂದ್ವ ಇದೆಯಲ್ಲ, ಇದು ನಿಮ್ಮನ್ನು ಚಿಂತೆಗೀಡು ಮಾಡುತ್ತೆ. ಹಾಗಾಗಿ ಸಮತೋಲನದಲ್ಲಿ ಇವೆರಡನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ, ಅದರಲ್ಲೂ ನಿಮ್ಮ ತೀರ್ಮಾನ, ನಿಮ್ಮ ಮಾತು ಅಥವಾ ನಿಮ್ಮ ಅಭಿಪ್ರಾಯ, ನಿಮ್ಮ ನಡತೆ, ನಿಮ್ಮ ಪ್ರಯಾಣ, ಇಂಥ ವಿಚಾರಗಳೇನಿದೆ ಇದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸಂತೃಪ್ತಿಯ ದಿನ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಪ್ರಯತ್ನದ ಬಗ್ಗೆ, ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ಈ ದಿನ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಭಯ, ಸೋಲುವೆ ಅನ್ನುವಂಥ ಒಂದು ಭೀತಿ ನಿಮ್ಮನ್ನು ಕಾಡುವಂಥದ್ದಿದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ಅವುಗಳ ಫಲಿತಾಂಶ ನಿಂತಿರುವಂಥದ್ದು. ಹಾಗಾಗಿ ಧೈರ್ಯವಾಗಿ ಈ ದಿನ ಮುನ್ನುಗ್ಗಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಇತರರ ಭಾವನೆಗಳನ್ನು ನೋಯಿಸದಂತೆ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ನಿಮಗೆ ಬರುವಂಥ ಕೋಪತಾಪ ಏನಿದೆ ಇದು ನಿಮ್ಮ ಅಸಹನೆಯನ್ನು ತೋರಿಸುವಂಥದ್ದು. ಬೇರೆಯವರ ಮೇಲೆ ವೃಥಾ ಕೋಪ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರೋದರಿಂದ ಸ್ವಲ್ಪ ಆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಹಿತೈಷಿಗಳು ಮತ್ತು ಕೆಲವು ಅನುಭವಿ ಜನರಿಂದ ಸಲಹೆಗಳನ್ನು ಅಥವಾ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳುವಂಥ ಅವಕಾಶ ಈ ದಿನ ಬರುವಂಥದ್ದಿದೆ. ಅದರಲ್ಲಿ ಆತುರವನ್ನು ಮಾಡಿಕೊಳ್ಬೇಡಿ, ನಿಧಾನವಾಗೇ ಬರಲಿ ಆ ಸಲಹೆಯನ್ನು ನೀವು ಅನುಸರಣೆ ಮಾಡುವಂಥ ಕ್ರಮ, ಎರಡೂ ಕೂಡ ಸಾವಧಾನವಾಗಿದ್ದರೆ ಉತ್ತಮ. ಇನ್ನು ವಿಶೇಷವಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಮುಂದಿನ ವಾರಗಳಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ಸಿಕ್ಕುವಂಥದ್ದು, ಏನೋ ಒಂದು ಪಾಸಿಟಿವ್ ಆಗಿ ನಿಮಗೆ ಒಂದು ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಲ್ಲುವಂತಹ ಗೌರವ ಇದಾಗತ್ತೆ. ಹಾಗೆ ಈ ದಿನದ ಉತ್ತಮ ದಿನ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋ ಒಂದು ಪ್ರಯತ್ನ ನೋಡಿದ್ರೆ ಮನೆಯ ಹಿರಿಯರನ್ನು ಗೌರವಿಸುವಂಥದ್ದು, ಅವರಿಂದ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಈ ದಿನ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಮನಕಾರಕನಾದಂತಹ ಚಂದ್ರ ಈ ದಿನ ವಿಶೇಷವಾಗಿ ದ್ವಿತೀಯದಲ್ಲಿರೋದ್ರಿಂದ ಸ್ವಲ್ಪ ಮಾತಿನ ಬಗ್ಗೆ ಹಿಡಿತಾ ಇರಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯಕ್ತಿಯ ಬೇಕು ಬೇಡಗಳನ್ನು ಪೂರೈಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆಯನ್ನು ಮಾಡಿ. ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಸೌಖ್ಯ ಚೆನ್ನಾಗಿದೆ, ಕುಟುಂಬ ಸೌಖ್ಯ ಇದೆ. ಹಾಗೆ ಕುಟುಂಬಸ್ಥರ ನೆರವು ಬಹಳ ವಿಶೇಷವಾಗಿ ನಿಮಗಿದೆ. ಹಾಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅವರು ಕೂಡ ಈ ದಿನ ಸಪೋರ್ಟಿವ್ ಆಗಿ ನಿಲ್ಲುವಂಥವ್ರು. ಹಾಗೆ ನಿಮ್ಮ ಸ್ಥಾನವನ್ನು ಬಲಪಡಿಸ್ಕೊಳ್ಬೇಕು ಅನ್ನುವಂಥ ಏನಾದರೂ ಇಚ್ಛಾಶಕ್ತಿ ಇದ್ದರೆ ಕೆಲಸದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರುವಂಥವ್ರನ್ನ ಈ ದಿನ ನೀವು ದೊಡ್ಡ ಗುಣದಿಂದ ಕ್ಷಮಿಸಬೇಕಾಗತ್ತೆ. ಉದಾರತೆ ಬೇಕು,
ಹೃದಯ ವೈಶಾಲ್ಯತೆ ಈ ದಿನ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಹಿರಿಯರು ನೀಡುವಂಥ ಏನು ಮಾರ್ಗದರ್ಶನ ಇದೆ ಅದನ್ನು ಅನುಸರಿಸಿ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ರಾಶಿಚಕ್ರದಲ್ಲಿರುವಂಥ ವ್ಯಾಪಾರಿಗಳು ಯಾರಿದ್ದಾರೆ ಅವರು ಈ ದಿನ ವಿಶೇಷವಾದಂಥ ಶುಭ ಫಲಗಳನ್ನು ಪಡೆಯುವಂಥವರು. ಆರ್ಥಿಕವಾಗಿ ಲಾಭಾಂಶ ಇದೆ, ಹಾಗಾಗಿ ಈ ದಿನ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಇದ್ದರೆ, ಸ್ಥಿರಾಸ್ತಿಯನ್ನು ಕೊಳ್ಳಬೇಕು ಅನ್ನುವಂಥ ಒಂದು ಸಂಕಲ್ಪ ಇದ್ದರೆ, ಅಥವಾ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಬದಲಾವಣೆ ಮಾಡುವಂಥದ್ದೋ ಅಥವಾ ಅದರ ದುರಸ್ತಿ ಮಾಡುವಂಥದ್ದೋ ಅದನ್ನು ವಿಸ್ತರಣೆ ಮಾಡುವಂಥ ಇಂಥ ಒಂದು ವಿಚಾರಗಳು ನಿಮಗೆ ವಿಶೇಷವಾದ ಫಲವನ್ನು ತಂದುಕೊಡುತ್ತೆ. ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ತೀರಿ. ಭಿನ್ನಾಭಿಪ್ರಾಯಗಳು ಬರುತ್ತೆ ಕುಟುಂಬದಲ್ಲಿ, ಅದನ್ನು ಆದಷ್ಟು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪರಿಹಾರ ಕಂಡುಕೊಳ್ಳುವಂತಹ ಸಾಧ್ಯತೆ ಈ ದಿನ ಇದೆ. ಒಟ್ಟಾರೆ ಈ ದಿನ ಒಂದು ಗುರಿಯನ್ನು ತಲುಪಬೇಕು ಅನ್ನುವಂಥ ಒಂದು ನಿಶ್ಚಲವಾದ ನಿಷ್ಠೆ ಇದೆ, ಜೊತೆಗೆ ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ಸಮಸ್ಯೆಗಳೇನೇ ಬಂದರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಒದಗಿ ಬರುತ್ತೆ. ಆರ್ಥಿಕ ಸ್ಥಿತಿ ಈ ದಿನ ಸಾಮಾನ್ಯಕ್ಕಿಂತ ಉತ್ತಮವಾಗಿ ಇರುವಂಥದ್ದು ನಿಮಗೆ. ಆದಾಗ್ಯೂ ಕೂಡ ಖರ್ಚು ವೆಚ್ಚದ ಬಗ್ಗೆ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಸ್ತೋತ್ರ ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಶ್ರಮದಾಯಕವಾಗಿಯೇ ಇರುವಂಥದ್ದು. ಮಿಶ್ರಫಲದ ದಿನ ಇದು, ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಲೇಬೇಕಾಗತ್ತೆ ಈ ದಿನ. ಹಾಗೆ ನಿಮ್ಮ ಸಮರ್ಪಣಾ ಮನೋಭಾವ ಏನಿದೆ ಇದು ನಿಮ್ಮ ಸುತ್ತಮುತ್ತಲಿರೋರನ್ನು ಬಹಳ ಸಂತೃಪ್ತಿಗೊಳಿಸುತ್ತೆ ಈ ದಿನ. ಹಾಗೆ ಈ ದಿನ ಒಬ್ಬ ವ್ಯಕ್ತಿಯ ಪ್ರಭಾವ ವಿಶೇಷವಾಗಿ ನಿಮ್ಮ ಮೇಲೆ ಬೀರುವಂಥದ್ದು. ಹಾಗಾಗಿ ಒಂದು ರೋಲ್ ಮಾಡೆಲ್ ಅಂತ ಏನಿದೆ ಅದನ್ನು ತುಂಬ ರೀತಿಯಲ್ಲಿ ಅನುಸರಣೆ ಮಾಡುವಂಥ ಸಾಧ್ಯತೆಗಳು ಈ ದಿನ ತುಂಬ ಇದೆ. ತುಂಬ ಪ್ರಭಾವಿತರಾಗಿರ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಬಹಳ ಮುಖ್ಯವಾದಂಥ ದಿನ ಇದು. ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸ್ಥಳದಿಂದ ನಿಮಗೆ ಸಂದರ್ಶನಕ್ಕೆ ಕರೆ ಬರಬಹುದು, ಉದ್ಯೋಗದ ಒಂದು ನೇಮಕಾತಿ ಪತ್ರ ಬರಬಹುದು, ಹಾಗೆ ವರ್ಗಾವಣೆ ಆಗುವಂಥ ಮುನ್ಸೂಚನೆಗಳು ಬರ್ಬೋದು. ಒಟ್ಟಾರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಸುದ್ದಿ ನಿಮಗೆ ಬರುವಂಥದ್ದಿದೆ. ಆದರೆ ಈ ದಿನದಲ್ಲಿ ಆಗುವಂಥ ಪ್ರಯಾಣವನ್ನು ಸ್ವಲ್ಪ ಜಾಗೃತಿಯಾಗಿ ಮಾಡಬೇಕು. ಎಲ್ಲೋ ಒಂದು ಕಡೆ ಪ್ರಯಾಣದ ಸಂಬಂಧ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ನಿಟ್ಟಿನಲ್ಲಿ ಬಹಳ ಯೋಜಿತ ರೀತಿಯಲ್ಲಿ ಒಂದು ಜಾಣ್ಮೆ ಬೇಕಾಗತ್ತೆ ನಿಮಗೆ ಈ ದಿನ. ಹಾಗೆ ಜಾಣ್ಮೆಯ ಜೊತೆಗೆ ತಾಳ್ಮೆ ಕೂಡ ಬೇಕು ಈ ದಿನ. ಯಾಕೆ ಅಂತ ಹೇಳಿದ್ರೆ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ. 12ರಲ್ಲಿದ್ದಾಗ ವಿಶೇಷವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಹೆಚ್ಚಿನ ಜಾಣತನವನ್ನು ನೀವು ತೋರಿಸ್ಬೇಕಾಗತ್ತೆ. ಆಗ ಮಾತ್ರ ಆರ್ಥಿಕ ಲಾಭಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಟುಂಬ ಜೀವನ ಸಂತೋಷದಾಯಕವಾಗಿದೆ, ಆದರೆ ನೀವೇ ಕೈಯಾರ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳೇನಿದೆ ಇದರಿಂದ ನಿಮ್ಮ ಸಂತೋಷಕ್ಕೆ ಅಡ್ಡಿ ಆತಂಕಗಳು ಬರಬಹುದು. ಆದರೂ ಕೂಡ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಹೋಗುವಂಥ ಮನಸ್ಸಿದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮ್ಮ ಜೊತೆಗಿದ್ದಾರೆ, ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನ ವಿಶೇಷವಾಗಿ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾಡುವಂಥ ಕೆಲಸಗಳಲ್ಲಿ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ಬಹಳ ಸರಳವಾಗಿರುತ್ತೆ, ಹಾಗೆ ಯಶಸ್ವಿ ಕೂಡ ಆಗುತ್ತೆ. ಏಕೆಂದರೆ ಧನಾತ್ಮಕವಾಗಿ ಆಲೋಚನೆ ಈ ದಿನ ವಿಶೇಷವಾಗಿ ನಿಮ್ಮಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಕೆಲಸದಲ್ಲಿ ಮುಂದುವರಿಯಲಿಕ್ಕೆ ಉತ್ತಮ ಅವಕಾಶಗಳನ್ನು ಪಡೆಯುವಂಥ ಬಲವಾದ ಸಾಧ್ಯತೆ ಇದೆ. ಒಳ್ಳೆಯ ಆಪರ್ಚುನಿಟೀಸ್ ಇದೆ ಈ ದಿನ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಶ್ರದ್ಧೆಯಿಂದ ನೀವು ಮಾಡುವಂಥ ಕೆಲಸ ಏನಿದೆ ಅದು ಉತ್ತಮವಾದಂಥ ಪ್ರತಿಫಲವನ್ನೇ ತಂದುಕೊಡುತ್ತೆ. ಆದರೆ ಕೆಲಸದ ಬಗ್ಗೆ ಯಾರೊಂದಿಗೂ ಕೂಡ ದೂರನ್ನು ಹೇಳಬೇಡಿ. ಅದರ ಒಂದು ಅವಗುಣಗಳನ್ನಾಗಲಿ,
ಅಥವಾ ಒಂದು ಡಿಮೆರಿಟ್ಸನ್ನಾಗಲಿ ಕೆಲಸದ ಬಗ್ಗೆ ಕೆಲಸದ ಕ್ಷೇತ್ರದ ಬಗ್ಗೆ ಹೇಳುವಂಥದ್ದನ್ನು ಅವಾಯ್ಡ್ ಮಾಡಿ ಈ ದಿನ. ಹಾಗೆ ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಆದಾಯ ಚೆನ್ನಾಗಿದೆ, ಹಾಗಾಗಿ ಬರುವಂಥ ಲಾಭವನ್ನೆಲ್ಲ ಈ ದಿನ ಖರ್ಚು ವೆಚ್ಚಕ್ಕೆ ಉಪಯೋಗಿಸಬೇಡಿ. ನಾಳಿನ ಭವಿಷ್ಯದ ಉಳಿತಾಯಕ್ಕೆ ಸ್ವಲ್ಪ ಹಣ ಬೇಕು ಅನ್ನುವಂಥ ಒಂದು ಸತ್ಯವನ್ನು ಮನಗಾಣಬೇಕಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಅನುಭವಿಸಲ್ಲ, ಆದರೆ ಈ ದಿನ ಮಾನಸಿಕವಾಗಿ ದೊಡ್ಡ ನಷ್ಟ ಉಂಟಾಗುವಂಥದ್ದು ನಿಮಗೆ. ಯಾಕೆಂದರೆ ಅತಿಯಾಗಿ ನಂಬುವಂತಹ ಜನವೇ ಈ ದಿನ ಮೋಸ ಮಾಡುವಂತಹ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ಮನೆಯ ವಾತಾವರಣ ಸ್ವಲ್ಪ ಸಂಯಮದಿಂದ ಇರಬೇಕು. ಎಲ್ಲೋ ಒಂದು ಕಡೆ ಮಾತಿಗೆ ಮಾತು ಸೇರುವಂಥದ್ದು ಸ್ವಲ್ಪ ಗೊಂದಲಮಯವಾಗಿದೆ, ಆದರೆ ಕೆಲವರಿಗೆ ಬಹಳ ವಿಶೇಷವಾಗಿ ಸೌಕರ್ಯವನ್ನು ತಂದುಕೊಡುವಂಥದ್ದು ಇದೆ. ಹಾಗೆ ಅಲ್ಪ ಸ್ವಲ್ಪ ಸುಧಾರಣೆಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಈ ದಿನ ವಿಶೇಷ ಫಲ ನಿಮ್ಮದಾಗತ್ತೆ. ಹಾಗೆ ಮನೆಯ ಕಿರಿಯ ಸದಸ್ಯರೊಂದಿಗೆ, ಯಾರೇ ಇರಲಿ, ನಿಮ್ಮ ಮಕ್ಕಳೇ ಇರಲಿ, ಅವರೊಂದಿಗೆ ಈ ದಿನ ಸ್ವಲ್ಪ ಸಾಮರಸ್ಯದಿಂದ ಹೋಗಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನಿಮಗೆ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡೋದರಿಂದ ಸ್ತೋತ್ರ ಪಠನೆಯಿಂದ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಕೆಲಸಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಇದರ ಫಲಿತಾಂಶ ಅಪೂರ್ಣವಾಗಿದ್ದರೂ ಕೂಡ ಮನಸ್ಸಿಗೆ ಒಂದು ಅರ್ಥದಲ್ಲಿ ತೃಪ್ತಿ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಕೂಡ ಈ ಒಂದು ಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಏಕೆಂದರೆ ಸ್ನೇಹಿತರ ಒಂದು ಪ್ರಭಾವ ಈ ದಿನ ಜಾಸ್ತಿ ಇರೋದರಿಂದ ಮನಸ್ಸು ಚಂಚಲವಾಗಿ ಯಾವ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗುವಂಥದ್ದು. ಇದು ಕುಟುಂಬದಲ್ಲಿ ನಿಮ್ಮ ಗೌರವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಂದು ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಈ ದಿನ ಭಯಪಡುವಂಥ ಅಗತ್ಯ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ. ಹಾಗಾಗಿ ಸೋಲು ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗಲ್ಲ. ಹಾಗೆ ಈ ದಿನದಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಒಳ್ಳೆಯ ಕ್ಷಣಗಳನ್ನು ಕಳೆಯುವಂತಹ ಸಾಧ್ಯತೆ ಇದೆ. ಆದರೆ ಒಂದು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ನೆಮ್ಮದಿಗೆ ಭಂಗವನ್ನು ತರುವಂಥದ್ದು. ಹಾಗಾಗಿ ಈ ದಿನ ಸಂಪೂರ್ಣವಾಗಿ ನಂಬುವಂಥವ್ರನ್ನ ನಂಬಬೇಕು. ಆದರೆ ಆ ನಂಬಿಕೆಯಲ್ಲೇ ಒಂದು ಅನುಮಾನ ಮೂಡೋದ್ರಿಂದ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗೆ ಹಣಕಾಸಿನ ವಹಿವಾಟಿನಲ್ಲಿ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ವಸ್ತುಗಳನ್ನು ಬೇರೆ ಯಾರೇ ಉಪಯೋಗಿಸುವ ಮೊದಲು ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಷರತ್ತನ್ನು ವಿಧಿಸ್ತೀರಿ. ಒಂದು ಕಂಡೀಷನ್ ಅನ್ನುವಂಥದ್ದು ಇದೆ. ಹಾಗೆ ಗುರು ಹಿರಿಯರ ಸೇವೆ ಮಾಡಲಿಕ್ಕೆ ಒಳ್ಳೆಯ ಮನಸ್ಸು ಈ ದಿನ ಇರುವಂಥದ್ದು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಒಂದು ಅನುಭವಸ್ಥರ ಮಾತನ್ನು ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಅವರ ಸಲಹೆ ಮಾರ್ಗದರ್ಶನ ಅತಿ ಅಗತ್ಯವಾಗಿ ಬೇಕಾಗಿದೆ ಈ ದಿನದಲ್ಲಿ. ಇನ್ನು ಈ ದಿನದಲ್ಲಿ ಎಲ್ಲರೊಂದಿಗೆ ಒಟ್ಟಾಗಿ ಸೇರಿ ಕೆಲಸ ಮಾಡುವಂಥ ಸಂದರ್ಭಗಳಿದೆ. ಹಾಗಾಗಿ ಒಂಟಿಯಾಗಿ ಕೆಲಸವನ್ನು ಮಾಡಬೇಡಿ. ಎಲ್ಲರನ್ನ ನಿರ್ಲಕ್ಷ್ಯ ಮಾಡಿ ನೀವೊಬ್ಬರೇ ಮಾಡಲಿ ಬಲ್ಲಿರಿ ಅನ್ನುವಂಥ ಒಂದು ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಡಿ. ಈ ದಿನದಲ್ಲಿ ಎಲ್ಲರಿಗಾಗಿ ಕೆಲಸ, ಆ ಕೆಲಸಕ್ಕಾಗಿ ಎಲ್ಲರೂ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ದಿನ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿದೆ. ಸಂವಹನ ಬಹಳ ಅದ್ಭುತವಾಗಿರುವಂಥದ್ದು. ನಿಮಗೆ ಏನು ಬೇಕು ಬೇಡ ಅನ್ನುವಂಥದ್ದನ್ನು ಸಂಬಂಧಪಟ್ಟವರ ಜೊತೆ ಬಹಳ ವಿಶೇಷವಾಗಿ ವ್ಯವಹಾರವನ್ನು ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರ ತಿಳುವಳಿಕೆ, ಇದರಿಂದ ಸ್ವಲ್ಪ ಮಾರ್ಪಾಟುಗಳು ಕೂಡ ಆಗುವಂಥದ್ದು ಇದೆ.
ಇನ್ನು ವಿಶೇಷ ಅಂತ ಹೇಳಿದ್ರೆ ಹಣಕಾಸಿನ ಪರಿಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅನವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ಈ ದಿನ ಮಾಡದೇ ಇರುವಂಥದ್ದು ಉತ್ತಮ. ಅದರಲ್ಲೂ ಈ ಅಮಾವಾಸ್ಯೆ ನಂತರದಲ್ಲಿ ನಿಮಗೆ ಖರ್ಚಿನ ಬಾಬ್ತಿನ ಬಗ್ಗೆ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥ ಮತ್ತೊಂದು ಪ್ರಸಂಗ ಒದಗಿ ಬರುವಂಥದ್ದು. ಹಾಗೆ ಈ ದಿನ ಮನೆಯ ವಾತಾವರಣ ತುಂಬ ಸಂತೋಷದಾಯಕವಾಗಿದೆ. ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧ ಬಲಯುತವಾಗಿದೆ ಈ ದಿನದಲ್ಲಿ. ಹಾಗಾಗಿ ಕಷ್ಟ ಸುಖಕ್ಕೆ ಭಾಗಿಗಳಾಗುವಂತಹ ನಿಮ್ಮ ಕುಟುಂಬಸ್ಥರ ಮಧ್ಯೆ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಸಾಮರಸ್ಯ ಇದೆ. ಆದರೂ ಕೂಡ ಈ ದಿನ ನಿಮ್ಮದೇ ನಡೀಬೇಕು ಅನ್ನೋವಂಥ ಹಠದ ಸ್ವಭಾವ ಸ್ವಲ್ಪ ನೆಮ್ಮದಿಗೆ ಭಂಗ ತರಬಹುದು. ಸ್ವಲ್ಪ ಎಚ್ಚರಿಕೆ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನದಲ್ಲಿ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುತುವರ್ಜಿ ಇರಲಿ, ಸ್ವಲ್ಪ ಆಸಕ್ತಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇಲ್ಲಾಂತ ಹೇಳಿದ್ರೆ ಆ ಕೆಲಸ ನಿಮ್ಮ ಕೈಮೀರಿ ಹೋಗುವಂಥದ್ದು, ಇದರಿಂದ ಖರ್ಚು ವೆಚ್ಚ ವಿಪರೀತ ಆಗುತ್ತೆ. ಹಾಗಾಗಿ ಸ್ವಲ್ಪ ಗೌರವ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಈ ದಿನದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ಳುವಂಥವ್ರು ಅಥವಾ ಈಗಾಗಲೇ ಉನ್ನತ ಸ್ಥಾನದಲ್ಲಿ ಇರುವಂಥವರು ನಿಮ್ಮ ಒಂದು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಿ. ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ತೀರ್ಮಾನಗಳಿರಲಿ. ಆ ದಿಸೆಯಲ್ಲಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಹಿರಿಯರ ಅಥವಾ ಅನುಭವಸ್ಥರ ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಚಿನ್ನ, ಬೆಳ್ಳಿ ಅಥವಾ ಸ್ಥಿರಾಸ್ತಿ ಇತ್ಯಾದಿಗಳನ್ನು ಕೊಳ್ಳಲಿಕ್ಕೆ ಒಳ್ಳೆಯ ಸಂದರ್ಭ ಇದೆ. ಆದರೆ ಈ ದಿನದಲ್ಲಿ ಯಾವುದೇ ಒಂದು ವಿಷಯದಲ್ಲೂ ಕೂಡ ಹೆಚ್ಚಿನ ಬಂಡವಾಳವನ್ನು ತೊಡಗಿಸ್ಬೇಡಿ. ಯೋಗ ಇದೆ ಅಂತ ಹೇಳಿ ಈ ದಿನ ಮುಂದುವರಿಯುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗೆ ಕುಟುಂಬ ಜೀವನದಲ್ಲಿ ಕೆಲವು ತೊಂದರೆಗಳು ಎದುರಾಗುತ್ತೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಆ ಪ್ರಯತ್ನ ಅಷ್ಟೊಂದು ಯಶಸ್ವಿಯಾಗಲ್ಲ ಈ ದಿನದಲ್ಲಿ. ಹಾಗಾಗಿ ಕೆಲವು ವಿಚಾರಗಳನ್ನು ನಾಳೆಯೂ ಕೂಡ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಸಂಬಂಧದಲ್ಲಿ ಒಂದು ಬಿರುಕು ಕಾಣಿಸ್ಕೊಳ್ಳುವಂಥದ್ದು, ಏನೋ ಒಂದು ಭಿನ್ನಾಭಿಪ್ರಾಯ ಬಂದ್ಬಿಡ್ಬೋದು ಈ ದಿನದಲ್ಲಿ. ಹಾಗಾಗಿ ನೀವು ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಇನ್ನು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ಈ ದಿನದಲ್ಲಿ ನೀಡಬೇಕಾಗತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪ್ರಯಾಣದ ಬಗ್ಗೆ ತೀವ್ರವಾದಂತಹ ಒಂದು ಮುಂಜಾಗ್ರತೆ ಬೇಕೇ ಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡಿ, ಗಣಪತಿಯ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ, ಏಳರಲ್ಲಿ. ಹಾಗಾಗಿ ಬಹಳ ಮುಖ್ಯವಾದಂತಹ ದಿನ. ಯಾವುದೇ ಒಂದು ಹೊಸ ಜವಾಬ್ದಾರಿಯನ್ನು ಈ ದಿನ ಕುಟುಂಬದ ಪರವಾಗಿ ಹೊರುವಂಥವರು ನೀವು, ಹೊರಲಿಕ್ಕೆ ಸಿದ್ಧತೆ ಇದೆ. ಹಾಗೆ ಈ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ವಿಶೇಷವಾಗಿ ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗೆ ಇಷ್ಟ ಆಗುತ್ತೆ. ಸಹೋದ್ಯೋಗಿಗಳು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸವನ್ನು ನೋಡುವಂಥವ್ರು ಈ ದಿನದಲ್ಲಿ. ಹಾಗೆ ಈ ದಿನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಪರಿಶ್ರಮದ ದಿನ. ಯಾಕೆ ಅಂತ ಹೇಳಿದ್ರೆ ಈ ದಿನದಲ್ಲೂ ಕೂಡ, ರಜೆ ಅವಧಿಯಲ್ಲೂ ಕೂಡ ನೀವು ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಕೆಲಸದ ಒತ್ತಡ ಸ್ವಲ್ಪ ಇರುತ್ತೆ. ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಬಹಳ ನೆಮ್ಮದಿಯಿಂದ ಕೂಡಿರುವಂಥದ್ದು ಈ ದಿನ. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಪ್ರಯತ್ನ ಸಫಲವಾಗುತ್ತೆ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಏಕೆಂದರೆ ಬೆಂಬಲ ಚೆನ್ನಾಗಿದೆ ಈ ದಿನ. ಹಾಗೆ ನಿಮ್ಮ ಸಮಯೋಚಿತ ತೀರ್ಮಾನ ಕೂಡ ಬಹಳ ವಿಶೇಷವಾಗಿ ನಿಮ್ಮನ್ನು ಕೆಲವು ಸಮಸ್ಯೆಗಳಿಂದ ಪಾರು ಮಾಡುತ್ತೆ. ಹಾಗೆ ಕುಟುಂಬ ಜೀವನದಲ್ಲಿ ಈ ದಿನ ಶಾಂತಿ ನೆಮ್ಮದಿ ಇದೆ. ಕುಟುಂಬ ಸದಸ್ಯರ ಪ್ರೀತಿ ವಿಶ್ವಾಸಗಳಿದೆ, ಬೆಂಬಲವನ್ನು ಬಹಳ ವಿಶೇಷವಾಗಿ ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಬಾಳ ಸಂಗಾತಿ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳೇನು, ಬೇಕು ಬೇಡಗಳೇನು ಅನ್ನೋಂಥದ್ರ ಬಗ್ಗೆ ಬಹಳ ಚೆನ್ನಾಗಿ ಈ ದಿನ ನಿಮ್ಮನ್ನು ಹೊಂದಾಣಿಕೆ ಮಾಡಿಕೊಳ್ಳೋದ್ರಿಂದ ವಿಶೇಷವಾದಂಥ ಒಂದು ಸುಖ ಶಾಂತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಇದರಿಂದ ಯಾವುದೇ ಹೊಸ ಕೆಲಸವನ್ನು ಮಾಡಲಿಕ್ಕೂ ಕೂಡ ತುಂಬ ಉತ್ಸಾಹ ಇರುವಂತಹ ದಿನ. ಈ ದಿನ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇದೆ.
ಕುಟುಂಬ ಸದಸ್ಯರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ತೀರಿ. ಅವರ ಬೆಂಬಲ ವಿಶೇಷವಾಗಿದೆ ನಿಮಗೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡ್ಕೊಳ್ತೀರಿ ಈ ದಿನ. ಹಾಗಾಗಿ ಈ ದಿನದಲ್ಲಿ ಅವರೆಲ್ಲರ ಬೆಂಬಲ ನಿಮಗೆ ತುಂಬ ಬಲವನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿರುವಂಥ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಹನುಮಾನ್ ಚಾಲೀಸನ್ನು ಪಠಣ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಒದಗಿ ಬರುವಂಥ ಅಡೆತಡೆಗಳೇನಿದೆ, ಸಮಸ್ಯೆಗಳೇನಿದೆ, ಅದನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಳ್ತೀರಿ. ಅದರಲ್ಲೂ ಈ ದಿನದಲ್ಲಿ ಹಣದ ವಿಚಾರದಲ್ಲಿ ಸಮಸ್ಯೆಗಳು ಏನಾದರೂ ಎದುರಾದರೆ ಅದನ್ನು ಬಹಳ ವಿಶೇಷವಾಗಿ ಬಗೆಹರಿಸ್ಕೊಳ್ತೀರಿ. ಇದಕ್ಕಾಗಿ ತುಂಬ ಶ್ರಮ ಪಡುವಂಥದ್ದು ಇದೆ. ಒಂದು ಒಳ್ಳೆ ಪ್ಲ್ಯಾನಿಂಗ್ ಅನ್ನುವಂಥದ್ದು ಈ ದಿನ ನಿಮ್ಮಿಂದ ಆಗುತ್ತೆ. ಇದರಿಂದ ಆರ್ಥಿಕ ಸ್ಥಿತಿ ಕ್ಷೀಣಿಸಲಿಕ್ಕೆ ಬಿಡಲ್ಲ. ಏನಾದರೂ ಮಾಡಿ ಲಾಭದ ಕಡೆಗೆ ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟನ್ನು ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ಬಹಳ ಅದ್ಭುತವಾದಂತಹ ಪ್ರಯತ್ನ. ಅದರಲ್ಲೂ ನಿಮ್ಮ ಆಸಕ್ತಿ ಈ ಕ್ಷೇತ್ರದಲ್ಲೇ ಇರುವಂಥದ್ದು, ಇದರಲ್ಲೇ ನೀವು ಮುಂದುವರಿಬೇಕು. ಹಾಗಾಗಿ ಅದಕ್ಕೆ ಬೇಕಾದಂತಹ ಕೆಲವು ವಿಶೇಷ ತರಬೇತಿಗಳನ್ನಾಗಲಿ ಕೆಲವು ಅನುಭವಗಳನ್ನಾಗಲಿ ಪಡ್ಕೊಳ್ಳುವಂಥದ್ದು ಅಗತ್ಯ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೌಟುಂಬಿಕ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಆಗುವಂಥದ್ದು, ಹೊರೆ ಜಾಸ್ತಿ ಈ ದಿನ. ಇನ್ನು ವಿಶೇಷ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ನಿಮ್ಮದಾಗಿದೆ. ಆದರೆ ಪ್ರಯತ್ನಕ್ಕೆ ಪೂರಕವಾದಂಥ ವಾತಾವರಣ ಇಲ್ಲ. 4 ಜನರ ಸಹಕಾರ ಸಿಕ್ಕುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ ನಿಮಗೆ. ಹಾಗೆ ಈ ದಿನ ಪ್ರಾರಂಭ ಆಗುವಂಥ ಯಾವುದೇ ಕೆಲಸವನ್ನು ಅಪೂರ್ಣವಾಗಲಿಕ್ಕೆ ಬಿಡಬೇಡಿ. ಆ ಕೆಲಸ ಪೂರ್ಣ ಆಗುವವರೆಗೆ ಇನ್ನೊಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಡಿ. ಹಾಗೆ ಈ ದಿನದಲ್ಲಿ ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮವಾದಂಥ ಲಾಭ ಇರುವಂಥ ಸಂದರ್ಭ. ಹಾಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಕಾಲಕಾಲಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ನಿಮ್ಮ ಒಂದು ಪೈಪೋಟಿಗೆ ಇಳಿಯುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ವಾದ ವಿವಾದಗಳಲ್ಲಿ ನಿಮ್ಮನ್ನು ಈ ದಿನ ತೊಡಗಿಸ್ಕೊಳ್ಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ವೃಷಭ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ವೃಶ್ಚಿಕ ಧನಸ್ಸು 3, ಮೀನ 4, ಮೇಷ ಕುಂಭ 5, ಮಿಥುನ 6, ಕನ್ಯಾ 8, ಸಿಂಹ ಮಕರ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ
ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನೆಲ್ಗೂ ನೀಡಿ. ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ತಿಳಿಸಿ. ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www. ಸಿರಿಗನ್ನಡ ಸುದ್ದಿವಾಹಿನಿ.com ಭೇಟಿ ನೀಡಿ, ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.